ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಯುವರತ್ನ. ಈ ಚಿತ್ರದ ಚಿತ್ರೀಕರಣ ವೇಗವಾಗಿ ಸಾಗ್ತಾ ಇದೆ. ತಮಿಳು ನಟಿ ಸೈಷಾ ನಾಯಕಿಯಾಗಿ ಮೊದಲ ಬಾರಿಗೆ ಕನ್ನಡಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ವಿಲನ್ ಶೇಡ್ ನಲ್ಲಿ ಧನಂಜಯ್ ಕೂಡ ಸಿನಿಮಾದಲ್ಲಿ ಇರಲಿದ್ದು ರಾಧಿಕಾ ಶರತ್ ಕುಮಾರ್ ಬಹು ಮುಖ್ಯವಾದ ಪಾತ್ರವೊಂದನ್ನ ಪ್ಲೇ ಮಾಡುತ್ತಿದ್ದಾರೆ. ಈ ಎಲ್ಲರ ಜೊತೆಗೆ ಈಗ ಸೌತ್ ಸ್ಟಾರ್ ಖಳನಟ ಕನ್ನಡಿಗ ಪ್ರಕಾಶ್ ರಾಜ್ ಯುವರತ್ನ ಅಡ್ಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಹೌದು, ಲೋಕಸಭೆ ಚುನಾವಣೆಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಸೋತ ಬಳಿಕ ಈಗ ಮತ್ತೆ ಚಿತ್ರರಂಗದ ಕಡೆ ಮುಖ ಮಾಡಿದ್ದಾರೆ. ರಾಜ್ಕುಮಾರ್ ಚಿತ್ರದಲ್ಲಿ ಖಳನಾಯಕನಾಗಿ ಕಾಣಿಸಿಕೊಂಡಿದ್ದ ಪ್ರಕಾಶ್ ರಾಜ್ ಅವರೇ ಯುವರತ್ನದಲ್ಲೂ ಕೂಡ ಇರಲಿದ್ದಾರೆ. ಯುವರತ್ನ ಸಿನಿಮಾದಲ್ಲಿ ಈ ನಟನ ಪಾತ್ರಕ್ಕೆ ಹೆಚ್ಚು ಮಹತ್ವ ಇದ್ದು ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಬಣ್ಣ ಹಚ್ಚಲಿದ್ದಾರೆ. ಪಾತ್ರದ ಬಗ್ಗೆ ಸಂತೋಷ್ ಆನಂದರಾಮ್ ಹೇಳುತ್ತಿದ್ದ ಹಾಗೆ ಒಪ್ಪಿರುವ ಪ್ರಕಾಶ್ ರಾಜ್ ತಮ್ಮ ಹೊಸ ಬಗೆಯ ಪಾತ್ರವನ್ನ ಪೋಷಿಸಲು ರೆಡಿಯಾಗಿಬಿಟ್ಟಿದ್ದಾರೆ. ಇನ್ನು ಚುನಾವಣೆಯಲ್ಲಿ ಹೆಚ್ಚು ಸಕ್ರಿಯರಾಗಿದ್ದ ಪ್ರಕಾಶ್ ರಾಜ್ ಚಿತ್ರರಂಗಕ್ಕೆ ವಾಪಸ್ಸಾಗುತ್ತಿದ್ದ ಹಾಗೆ ಕನ್ನಡ ಮಾತ್ರವಲ್ಲದೆ ತಮಿಳು ಹಾಗೂ ತೆಲುಗಿನಲ್ಲಿ ಕೂಡ ಹೆಚ್ಚು ಹೆಚ್ಚು ಸಿನಿಮಾಗಳ ಆಫರ್ ಬರುತ್ತಿದ್ದು ಅಲ್ಲೂ ಕೂಡ ಸಿನಿಮಾಗಳನ್ನ ಒಪ್ಪಿಕೊಂಡಿರುವ ಬಗ್ಗೆ ಸುದ್ದಿ ಇದೆ. ಅದೇನೇ ಇರಲಿ, ಯುವರತ್ನನ ಕಾಲೇಜ್ ಅಡ್ಡದಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳು ಮಿಂಚಲಿದ್ದಾರೆ. If you like this video, ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.